ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಅಂತ ಹೇಳಿ. ನಮ್ಮೂರು ಕುಡಿನೀರು ಮುದ್ದಳ್ಳೆ, ಹುಣಸೂರು ತಾಲೂಕಲ್ಲಿ ಬರೋದು. ನಾನು ಈ ವರ್ಷ ಕಲ್ಲಂಗಡಿ ಬೆಳೆದಿದ್ದೀನಿ, ಕಳೆದ ವರ್ಷನೂ ಬೆಳೆದಿದ್ದೆ. ಇದಕ್ಕೆಲ್ಲ ಗ್ರೋಮರ್ ನ್ಯೂ ಟೆಕ್ನಿಕಿಂದ ಸಲಹೆಗಳ ತೊಗೊಂಡು ಬೆಳೀತಾ ಇದ್ದೀನಿ. ಮೊದಲನೇ ಸಲಹೆ ಏನಂದರೆ, ಫಸ್ಟು ಮಣ್ಣಿನ ಸಾಯಿಲ್ ಟೆಸ್ಟು, ಮಣ್ಣು ಟೆಸ್ಟ್ ಮಾಡಿಸ್ದೆ. ಮಣ್ಣು ಟೆಸ್ಟ್ ಮಾಡಿಸಾದ ನಂತರ ಅವ್ರು ಏನು ಸಲಹೆ ಕೊಟ್ಟರು ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ ವರ್ಷವೂ ಅವ್ರ ಸಲಹೆನ ಫಾಲೋ ಮಾಡಿಕೊಂಡೇ ಬಂದೆ. ಅದರಲ್ಲಿ ಈಗ ಈ ಇನ್ಸ್ಪಾ ಅಂತ ಒಂದು ವಾಟರ್ ಸಾಲಬಲ್ ಗೊಬ್ಬರ ಬಂದಿದೆ, ಅಂದರೆ ನೀರಲ್ಲಿ ಕರಗುವಂಥ ಗೊಬ್ಬರ. ಕಳೆದ ವರ್ಷ 19 ಯೂಸ್ ಮಾಡ್ತಿದ್ದೆ, 19 ಅಂತ ಇತ್ತು, ಅದನ್ನೇ ಯೂಸ್ ಮಾಡ್ತಿದ್ದೆ. ಸ್ಪ್ರೇಗಾಗಿರ್ಬೋದು ಮತ್ತು ಕ್ರಂಚಿಂಗ್ ಕೊಡೋದಾಗಿರ್ಬೋದು 19 ಯೂಸ್ ಮಾಡ್ತಿದ್ದೆ, ಫಸ್ಟ್ ಟೈಮ್. ಆದರೆ ಅದರಲ್ಲೇನೋ ಅಂಥ ಡೆವಲಪ್ಮೆಂಟು ನನಗೆ ಕಾಣಿಸ್ಲಿಲ್ಲ. ಇವ್ರ ಸಲಹೆ ಪ್ರಕಾರ ಇನ್ಸ್ಟಾ 28-28-0 ಅಂತ ಒಂದು ವಾಟರ್ ಸಾಲಬಲ್ ಇದನ್ನು ಸಲಹೆ ಕೊಟ್ಟರು. ಅದನ್ನು ಸ್ಪ್ರೇ ಕೂಡ ಮಾಡಿದೆ. ಸ್ಪ್ರೇಯಲ್ಲಿ ಏನು ಕಳೆದ ವರ್ಷ ಮಾಡಿದ್ದಲ್ಲ 19 ಸ್ಪ್ರೇ, ಅದಕ್ಕಿನ್ನ ಡೆವಲಪ್ಮೆಂಟು ಜಾಸ್ತಿ ಕಾಣ್ತಾ ಇದೆ ಇವಾಗ 28-28 ಯೂಸ್ ಮಾಡಿದ್ಮೇಲೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಶಾರ್ಟ್ ಟರ್ಮ್ ಬೆಳೆಗಳೇ ಆಗಿರ್ಬೋದು, ಲಾಂಗ್ ಟರ್ಮ್ ಯಾವುದೇ ಆಗಿರ್ಬೋದು, ಬೆಳವಣಿಗೆ ಕುಂಠಿತ ಆಗಿರೋಂಥ ಬೆಳೆಗೆ 28-28 ಯೂಸ್ ಮಾಡೋದ್ರಿಂದ ಡೆವಲಪ್ಮೆಂಟ್ ಚೆನ್ನಾಗಿ ಕಾಣುತ್ತೆ. ಕಳೆದ ವರ್ಷ ನನಗೆ ಅದು 1.5 ಎಕರೆ ಬರುತ್ತೆ, ಇದ್ರ ಪಕ್ಕದಲ್ಲೇ ಇದೆ, ಅದು 1.5 ಎಕರೆ ಇದೆ. ಅದರಲ್ಲಿ ತಲಾ ಎಕರೆಗೆ 17-18 ಟನ್ನಷ್ಟು ಇಳುವರಿ ಬಂತು. ಈ ವರ್ಷ ಕೂಡ ಅಷ್ಟೇ ಇಲ್ಲ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬರುತ್ತೆ ಅನ್ನೋ ಭರವಸೆ ನನಗಿದೆ. ಸೊ ನಾನೇನು ಎಲ್ಲ ರೈತರಿಗೆ ಹೇಳೋದು ಅಂದರೆ, 28-28 ಇದೆಯಲ್ಲ, ಅದನ್ನು ಬೆಳವಣಿಗೆ ಕುಂಠಿತ ಆಗಿರಲಿ ಕುಂಠಿತ ಆಗಿಲ್ಲದೆ ಇರಲಿ, ಅದನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ಡೆವಲಪ್ಮೆಂಟ್ ಅಭಿವೃದ್ಧಿ ಕಾಣ್ತದೆ ಬೆಳೆ. ಸೊ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ರೈತರು ಯೂಸ್ ಮಾಡಿ.